ನಾನೇನಾದ್ರು ಮಾತಾಡಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದರೆ ಓ ಯಾರೋ ಮಹಾನಗರ ಪಾಲಿಕೆ ಸದಸ್ಯರ ವಿರುದ್ಧ ಮಾತಾಡದ ಅದು ಇದು ಅಂತ ಹೇಳ್ತಾರೆ. ಸಂದರ್ಭದಲ್ಲಿ ಅನೇಕ ಬಡಾವಣೆಗಳ ಮೂಲಕ ಮೂಡ ಇರ್ಬೋದು, ಅಲ್ಲೆಲ್ಲ ಪ್ರತಿಯೊಂದು ಪ್ಲಾನನ್ನು ತಗೋಬೇಕಾದ್ರೆ ಸಾಕಷ್ಟು ರೀತಿಯಾದಂತಹ ಒಂದು ಅಧಿಕಾರಿಗಳನ್ನ ಇದು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿ ಏನು ತಗೊಳ್ದೇ ಅವ್ರಿಗೆ ಮೀಟರ್ ಲೈನ್ ಬರುತ್ತೆ, ವಿದ್ಯುತ್ ಬರುತ್ತೆ, ಅಲ್ಲಿ ಸ್ಥಳೀಯ ಕಾರ್ಪೊರೇಟ್ಗಳು ಯಾರು ಗೆದ್ದಿರ್ತಾರೋ ಅವರು ಅನಧಿಕೃತವಾಗಿ ಕೊಡಿಸುವಂಥ ಕೆಲಸ ಭಾರಿ ನಡೀತಾ ಇದೆ. ನೋಡಿ, ನಾನು ಕಳೆದ 3 ವರ್ಷದಿಂದ ಸತತವಾಗಿ ಕಾರ್ಪೊರೇಷನ್ನ ಮೀಟಿಂಗಲ್ಲೇ ಹೋಗಿ ಇಲ್ಲಿ ಟ್ಯಾಪೇ ಇಲ್ಲ, ಮೀಟ್ರೂ ಇಲ್ಲ, ನೀರು ಕುಡಿತಾ ಇರ್ತಾರೆ. ಅದಕ್ಕೆ ಟ್ಯಾಪ್ ಅಳವಡಿಸ್ಬೇಕು, ಮೀಟ್ರನ್ನ ಅಳವಡಿಸ್ಬೇಕು ಅಂತ ಹೇಳಿ ಇವಾಗ ನರಸಿಂಹರಾಜ ಕ್ಷೇತ್ರದಲ್ಲಿ ಸುಮಾರು 12,000 ಮೀಟ್ರನ್ನ ಅಳವಡಿಸಲಾಗಿದೆ. ಇವಾಗ ಇನ್ನೂ 26,000 ಬಾಕಿ ಇದೆ. ನಾವು ದುಡ್ಡು ಕಟ್ಟೋವಂಥವರಿಗೆ ಇದು ತಿಂಗಳು ಕಟ್ಟೋವಂಥ ಬಿಲ್ ಜಾಸ್ತಿ ಮಾಡೋಂಥ ಬಿಟ್ಟು ಹೆಚ್ಚಿನವರನ್ನು ಎಲ್ಲರಿಗೂ ಕೂಡ ಬಿಲ್ ಹಾಕುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ಆಗ ರೆವಿನ್ಯೂ ಜಾಸ್ತಿ ಆಗುತ್ತೆ ಅಂತ ನಾನೇ ಸೂಚನೆ ಮಾಡಿದ್ದು ಕಾರ್ಪೊರೇಷನಲ್ಲಿ. ಇದ್ರ ಬಗ್ಗೆ ಮಾತಾಡಿದವನು ನಾನೇ. ಇದು ನೀವು ಹೇಳ್ತಾ ಇರೋದೆಲ್ಲ ಹೌದು. ಇಲ್ಲೇನಾಗುತ್ತೆ ಅಂದರೆ ಬಹಳಷ್ಟು ಜನ ಮಹಾನಗರ ಪಾಲಿಕೆಯ ಸದಸ್ಯರ ಒತ್ತಡದಿಂದಾಗಿ ಇಲ್ಲಿ ಸುಮಾರು ಎಷ್ಟೋ ಸರ್ಕಾರಕ್ಕೆ ಬರ್ತಿರೋಂಥ ರೆವಿನ್ಯೂಗಳು ಸೋರಿಕೆ ಆಗುವಂಥ ಕೆಲಸಗಳಾಗ್ತಿದೆ. ನಾನೇನಾದ್ರು ಮಾತಾಡೋಕೆ ಹೋದ್ರೆ ಏನಾಗುತ್ತೆ ಅಂತಂದರೆ ಓ ಯಾರೋ ಮಹಾನಗರ ಪಾಲಿಕೆ ಸದಸ್ಯರ ವಿರುದ್ಧ ಮಾತಾಡ್ದ ಅದು ಇದು ಅಂತ ಹೇಳ್ತಾರೆ. ಆದರೆ ಮೈಸೂರಿನ ಒಬ್ಬ ನಾಗರಿಕನಾಗಿ ಪ್ರತಿಯೊಬ್ಬರು ಏನು ಸರ್ಕಾರಿ ಸೇವೆಗಳನ್ನು ಬಳಸ್ತಾರೆ, ಅದು ಕುಡಿಯುವ ನೀರು ಇರ್ಬೋದು, ಕರೆಂಟ್ ಇರ್ಬೋದು, ಬಿಲ್ ಕಟ್ಟುವಂಥ ಕೆಲಸವನ್ನು ಆಗಬೇಕು. ಸರ್ಕಾರಕ್ಕೆ ಸೋರಿಕೆ ಆಗಬಾರ್ದು. ಸರ್ಕಾರಕ್ಕೆ ಆದಾಯ ಬಂದರೆ ಸರ್ಕಾರ ಇನ್ನೂ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡುತ್ತೆ. ಹಾಗೆ ಕಾರ್ಪೊರೇಷನ್ ಕೂಡ ಈ ನಿಟ್ಟಿನಲ್ಲಿ ಭಾಳ ಕಟ್ಟುನಿಟ್ಟಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೀನಿ.